ನಮಸ್ಕಾರ ಸ್ನೇಹಿತರೆ, ದಿನೇಶ್ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ಸುಮಾರು ಜನ ಕಮೆಂಟ್ಸ್ ಎಲ್ಲ ಕೇಳ್ತಿದ್ರು ಮುಳುಬಾಗ್ಲ ದೋಸೆ ಹೆಂಗೆ ಮಾಡೋದು ಅಂತ. ಇವತ್ತು ಮುಳುಬಾಗ್ಲ ದೋಸೆ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಮುಳುಬಾಗ್ಲ ದೋಸೆಗೆ ಬೇಕಾಗಿರೋವಂಥದ್ದು ದೋಸೆ ಅಕ್ಕಿ ನಾರ್ಮಲಾಗಿ 5R8 ಅಂತ ಸಿಗುತ್ತೆ ನೋಡಿ ಅಂಗಡಿಗಳಲ್ಲಿ. 5R8 ಅಥವಾ 1001 ಅಂತ ಬ್ರೀಡ್ ಹೆಸರು, ಅದನ್ನು ಕೇಳಿದ್ರೆ ಕೊಡ್ತಾರೆ ದೋಸೆ ಅಕ್ಕಿ. ಇದು 5 ಕಪ್ ತೊಗೊಂಡಿದ್ದೀನಿ ಮೆಷರ್ಮೆಂಟು. 1 ಕಪ್ 200 ಗ್ರಾಮ್ ಅಂದ್ಕೊಳ್ಳಿ, ಟೋಟಲ್ 1 ಕೆಜಿ ಲೆಕ್ಕ. ಇದು 1, 2, 3, 4 ನೋಡಿ, 5 ಕಪ್ ಅಕ್ಕಿಗೆ ನೋಡಿ 1 ಕಪ್ಪು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, 200 ಗ್ರಾಮ್ಸು. ನೋಡಿ, 1/2 ಕಪ್ಪು ಅವಲಕ್ಕಿ ಹಾಕ್ತಾಯಿದ್ದೀನಿ, ಅಂದರೆ 100 ಗ್ರಾಮು. 1 ಟೀಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ, 2 ಟೀಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ, ಕಡಲೆಬೇಳೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ ಅನ್ನೋದಕ್ಕೆ ಕಡಲೆಬೇಳೆ ತೊಗರಿಬೇಳೆ, ಕೆಲವರು ಹೆಸರುಬೇಳೆನೂ ಹಾಕ್ತಾರೆ. ನಾನು ಇವತ್ತು ಕಡಲೆಬೇಳೆ 1/2 ಟೀಸ್ಪೂನಷ್ಟು, ತೊಗರಿಬೇಳೆ 1/2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮುಳುಬಾಗ್ಲ ದೋಸೆಗೆ. 2 ಸ್ಪೂನ್ ತೊಗರಿಬೇಳೆ, ತೊಗರಿಬೇಳೆ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಸುಮಾರು ಜನ ಕೇಳ್ತಾರೆ ರೇಷನ್ ಅಕ್ಕಿಲು ಮಾಡ್ಬೋದಾ ಅಂತ. ಮಾಡ್ಕೋಬೋದು, ಏನು ತಪ್ಪೇನಿಲ್ಲ. ಇದು ಬೈಆರ್ಎಂಟ್ ಈ ಅಕ್ಕಿ ಉಪಯೋಗಿಸ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಆ್ಯಕ್ಯುರೇಟ್ ಆಗಿ. ಹಾಗೆ ನೀವೆಲ್ಲಿ ಮುಳುಬಾಗ್ಲಲ್ಲಿ ದೋಸೆ ತಿಂತಿರಲ್ಲ, ಅದೇ ಥರ ಮುಳುಬಾಗ್ಲು ದೋಸೆ ಥರನೇ ಕ್ರಿಸ್ಪಿನೆಸ್ಸು, ಕಲರು ಎಲ್ಲ ಹಾಗೆ ಆ್ಯಕ್ಯುರೇಟಾಗಿ ಬರುತ್ತೆ ಅಂತ ಅಷ್ಟೆ, ಅದನ್ನೇ ಹೇಳ್ತಾ ಇರೋದು. ನೋಡಿ, ಚೆನ್ನಾಗಿ 1-2 ಸಲ ಚೆನ್ನಾಗಿ ತೊಳೆದಿದ್ದೀನಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಸಿಡೋಣ, 1/2 ಗಂಟೆ ಕಾಲ ನೆನೆಸಿಡೋಣ, ಆಮೇಲೆ ರುಬ್ಬೋಣ. ನೋಡಿ, ಇದು ರುಬ್ಬಿ 12 ಅವರ್ ಆಗಿದೆ. ನೋಡಿ, ಈ ಥರ ಚೆನ್ನಾಗಿ ಗಾಳಿ ಗಾಳಿ ಏರ್ ಇರಬೇಕು. ನೋಡಿ, ಉಪ್ಪು ಹಾಕಿ ಕಲಸಿಟ್ಟಿದ್ದೆ ರಾತ್ರಿನೇ ರುಬ್ಬಿದ ತಕ್ಷಣನೇ. ಇದು ಚೆನ್ನಾಗಿ ನೋಡಿ ಹುದುಗ್ ಬಂದಿದೆ, ಹಿಂಗೆ ಬರಬೇಕು ದೋಸೆ ಹಿಟ್ಟು. ಇವಾಗ ಮುಳುಬಾಗ್ಲ ದೋಸೆಗೆ ಬೇಕಾಗಿರೋವಂಥ ಎಕ್ಸ್ಟ್ರಾ ಏನೇನು ಸೈಡ್ಸ್ಗಳು, ಚಟ್ನಿ ಪುಡಿ 1. ಆ ಚಟ್ನಿ ಪುಡಿ ಮುಳುಬಾಗ್ಲ ದೋಸೆಗೆ ಏನು ಸ್ಪೆಸಿಫಿಕ್ಕಾಗಿ ಯಾವ ಥರ ಚಟ್ನಿ ಪುಡಿ ಹಾಕ್ತಾರೆ, ಆ ಚಟ್ನಿ ಪುಡಿ, ಆಮೇಲೆ ಆ ಕೆಂಪು ಚಟ್ನಿ, ಆಮೇಲೆ ದೋಸೆ ಪಲ್ಯ, ಆಮೇಲೆ ಕಾಯಿ ಚಟ್ನಿ, ಇದು 4 ಈಗ ಒಂದೊಂದಾಗಿ ಮಾಡ್ಕೋಣ. ಮಾಡಿದ್ರೆ ನೀಟಾಗಿ ಪ್ರತಿಯೊಂದು ಮಾಡಿ ತೋರಿಸ್ಬಿಡ್ಬೇಕಲ್ವ, ಅದಕ್ಕೋಸ್ಕರ ಈಗ ಪ್ರತಿಯೊಂದು ಐಟಮು ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ನೋಡಿ, ಈಗ ನಾರ್ಮಲ್ ಚಟ್ನಿ ಪುಡಿ, ನಾರ್ಮಲ್ ದೋಸೆಗೆ ಹಾಕೋ ಚಟ್ನಿ ಪುಡಿಗೆ ಬೇರೆ ವಿಧಾನ, ಅದನ್ನು ಇನ್ನೊಂದು ದಿವಸ ತೋರಿಸ್ತೀನಿ. ಇವಾಗ ಮುಳುಬಾಗ್ಲ ದೋಸೆಗೆ ಹಾಕೋವಂಥ ಚಟ್ನಿ ಪುಡಿನ, ಈ ಹುರುಗಡಲೆ ಚಟ್ನಿ ಪುಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈಗ ಚಟ್ನಿ ಪುಡಿಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂಚೂರು ಕಾದ ತಕ್ಷಣ ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 1-2 ಉಂಡೆ ಬೆಳ್ಳುಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗ್ಬೇಕಿದು. ನೋಡಿ, 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ತುಂಡು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟೌವ್ ಆಫ್ ಮಾಡೋಣ. ಸ್ಟೌವ್ ಎಲ್ಲ ಆಫ್ ಮಾಡಿದ್ಮೇಲೆ 2 ಕಪ್ಪು ಹುರುಗಡಲೆ ಹಾಕ್ಕೊಳ್ತಾ ಇದ್ದೀನಿ, 250 ಗ್ರಾಮಷ್ಟು ಹುರುಗಡಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಯಾರು ಬೆಲ್ಲ ಇಷ್ಟ ಇದೆಯೋ ಹಾಕ್ಕೊಳ್ಳಿ, ಯಾರಿಗೆ ಇಷ್ಟ ಇಲ್ವೋ ಅವ್ರು ಹಾಕ್ಕೊಳ್ಳೋದು ಬೇಡ. 1/2 ಸ್ಪೂನಷ್ಟು ಹಾಕ್ಕೊಳ್ತೀನಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಕಲ್ಲುಪ್ಪೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ರೆಡಿಯಾಗಿದೆ, ಆರಿದೆ ಚೆನ್ನಾಗಿ. ಇವಾಗ ರುಬ್ಬೋಣ ಫುಲ್ ನೈಸಾಗಿ. ನೋಡಿ, ಫುಲ್ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಫುಲ್ ನೈಸಾಗಿದೆ, ಘಮ 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 ಅಂತಿದೆ. ಇದಕ್ಕೆ ಅನ್ನಕ್ಕೆ ಒಂದು ಸ್ವಲ್ಪ ಪುಡಿ, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೂ ಅದು ಸೂಪರಾಗಿರುತ್ತೆ. ಆಂಧ್ರ ಮೀಲ್ಸಲ್ಲೆಲ್ಲ ತಿಂತಿರಲ್ಲ ಅದೇ ಥರ, ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಹಾಕಿರ್ತಾರೆ ಅನ್ಸುತ್ತೆ. ಬಟ್ ಇದು ತುಂಬ ಚೆನ್ನಾಗಿರುತ್ತೆ ಅನ್ನ ಕಲ್ಸ್ಕೊಂಡು ತಿಂದರೆ. ಈಗ ದೋಸೆ ಮೇಲೆ ಆ ಕೆಂಪು ಚಟ್ನಿ ಹಾಕ್ತಾರಲ್ಲ, ಖಾರ ಚಟ್ನಿ, ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದನ್ನು ಇವಾಗ ಮಿಕ್ಸಿ ಆಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ. 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದಿಷ್ಟು ಕರ್ಬೇವಿನ ಸೊಪ್ಪು, 1 ಸ್ಪೂನ್ ಜೀರಿಗೆ, 1 ಚಿಟಿಕೆ ಅರಶಿನ, 1 ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 1/10, ಸ್ವಲ್ಪ ಉಪ್ಪು. ಇದನ್ನು ರುಬ್ಕೋಣ. ನೋಡಿ, ಫುಲ್ ನೈಸಾಗಿ ರುಬ್ಬಿದ್ದೀನಿ. ನೋಡಿ, ಖಾರ ಚಟ್ನಿ ರೆಡಿ ಇದೆ. ಈಗ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಮಾಡ್ಕೋಣ. ಸ್ನೇಹಿತರೆ, ಈಗ ಮುಳುಬಾಗ್ಲು ಮಸಾಲೆ ದೋಸೆಗೆ ಬೇಕಾಗಿರುವಂಥ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಆಲೂಗಡ್ಡೆ ನಾನು ಆಲ್ರೆಡಿ ಬೇಯಿಸಿ ತುರಿದಿಟ್ಕೊಂಡಿದ್ದೀನಿ. ಮಸಾಲೆ ದೋಸೆಗೆ ಅಂದರೆ ಸ್ವಲ್ಪ ಕಿವುಚ್ಕೊಂಡು ಗುಂಡು ಗುಂಡು ಹಂಗಂಗೆ ಇರುತ್ತೆ, ಇದಕ್ಕೆ ಸ್ವಲ್ಪ ನೈಸಾಗಿರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಅದನ್ನು ಬಾಡಿಸಿದ ತಕ್ಷಣ ಫುಲ್ ಎಲ್ಲ ಮೆತ್ತಗೆ ಹಾಕ್ಬಿಡ್ಬೇಕು ಆ ಥರ. ನೋಡಿ, 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1/2 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ,
ಒಂದು ನಾಲ್ಕು ಹಸಿರು ಮೆಣಸಿನಕಾಯಿ ಸೀಳು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಒಂದೆರಡು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಒಗ್ಗರಣೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಈರುಳ್ಳಿ ಹಚ್ಚಿಟ್ಟಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಬಡಿಸ್ಕೊಳ್ಳೋಣ. ನೋಡಿ, ಇದೊಂದು ಅರ್ಧ ಫ್ರೈ ಆಗ್ತಿದ್ದಂಗೆ, ಜಾಸ್ತಿ ತುಂಬ ಫ್ರೈ ಮಾಡೋದು ಬೇಡ, ಅರ್ಧ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಲೋಟ ನೀರು ಹಾಕೊಂಬಿಡಿ. ಜಾಸ್ತಿ ಹಾಕೋದು ಬೇಡ, ಒಂದು ಅರ್ಧ ಲೋಟ. ನೋಡಿ, ಒಂದು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀರು ಕುದಿ ಬಂತು. ನೀರು ಕುದಿ ಬಂದ ತಕ್ಷಣ ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮೂರು ನಾಲ್ಕು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಎರಡು ನಿಮಿಷ ಚೆನ್ನಾಗದು ಕುದಿಲಿ, ಮ್ಯಾಶ್ ಆಗಲಿ. ನೀರು ಹಾಕಿದ್ದು ಅದಕ್ಕೇ ಚೆನ್ನಾಗಿ ಇದು ಮ್ಯಾಶ್ ಆಗಬೇಕಿದು. ನೋಡಿ, ಮಸಾಲೆ ದೋಸೆಗಾದರೆ ಸ್ವಲ್ಪ ಗಟ್ಟಿ ಇರಬೇಕು ಪಲ್ಯ, ನೀರೇನು ಹಾಕಲ್ಲ ಅದಕ್ಕೆ. ಇದಕ್ಕಾದರೆ ಒಂದು ಸ್ವಲ್ಪ ನೀರು ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಮುಳುಬಾಗ್ಲು ದೋಸೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನೀವು ಪಿಜ್ಜಾ ಅದು ಇದು ಬೇರೆ ಎಲ್ಲ ತಿನ್ಸೋದ್ರ ಬದಲು ಈ ಮುಳುಬಾಗ್ಲು ದೋಸೆಯಲ್ಲೇ ಒಂದು ಸ್ಪೆಷಲ್ ವೆರೈಟೀಸು, ಚೀಸ್ ದೋಸೆ, ಆಮೇಲೆ ಮಸಾಲೆ ದೋಸೆ, ಈ ಥರ ಸಾಫ್ಟಾಗಿ ಒಂದಷ್ಟು ಒಳ್ಳೆ ಆಲೂಗಡ್ಡೆ ಪಲ್ಯ, ಮೇಲುಗಡೆ ಒಂದು ಸ್ವಲ್ಪ ಚಟ್ನಿ ಪುಡಿ ಅಥವಾ ಚೀಸು ಏನಾರು ಹಾಕ್ಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಎಲ್ರಿಗೂ ಮಾಡಿಕೊಡಿ. ನೋಡಿ, ಇದು ಆಫ್ ಮಾಡ್ಬೋಣ ಸ್ಟೌವ್, ಸಾಕು ಇದು. ನೋಡಿ, ಇದು ಥಿಕ್ನೆಸ್ ಇದು ಕರೆಕ್ಟ್ ಇದೆ. ನೋಡಿ, ಆಫ್ ಮಾಡಿದ್ದೀನಿ. ಇದಕ್ಕೊಂದು ಅರ್ಧ ನಿಂಬೆಹಣ್ಣು ಇಡ್ತಾ ಇದ್ದೀನಿ, ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮುಳುಬಾಗ್ಲು ದೋಸೆ ಪಲ್ಯ ರೆಡಿ. ಇದಕ್ಕೆ ಒಂದು ಸ್ವಲ್ಪ ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ ಮಾಡೋಣ. ಕಾಯಿ ಒಂದು ನೋಡಿ, ಒಂದು ಮೂರು ಮೆಣಸಿನಕಾಯಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಶುಂಠಿ ಒಂದು ಎರಡು ಮೂರು ತುಂಡು, ಹುಣಸೆ ಹಣ್ಣು ಒಂದು ಸ್ವಲ್ಪ. ಕೆಲವರು ಬೆಲ್ಲ ಹಾಕ್ತಾರೆ, ಕೆಲವರು ಹಾಕಲ್ಲ. ನಾನು ಚಿಟಿಕೆ ಹಾಕ್ತಿದ್ದೀನಿ ಸುಮ್ಮನೆ. ಸ್ವಲ್ಪ ಉಪ್ಪು. ನೋಡಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಸುಮಾರು ಜನ ಕೇಳ್ತಾರೆ ಹೋಟ್ಲ್ ಸ್ಟೈಲ್ ಚಟ್ನಿ ತೋರಿಸಿ 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 ಅಂತ. ಇದು ನಾನು ಕಾಯಿ ಚಟ್ನಿ ತೋರಿಸ್ತೀನಿ. ಇದರಲ್ಲಿ ಹೋಟ್ಲಲ್ಲಿ ಸ್ವಲ್ಪ ಉರುಗಡ್ಲೆನೂ ಸೇರಿಸ್ಕೊಳ್ತಾರೆ. ನೀವು ಮನೇಲಿ ಬೇಕಾದ್ರೆ ಉರುಗಡ್ಲೆ ಒಂಚೂರು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಉರುಗಡ್ಲೆ ಸೇರಿಸ್ಕೊಂಡಾಗ ಅದಕ್ಕೆ ಬೇಕಾದಂಥ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಉಪ್ಪು, ಒಂಚೂರು ಉಪ್ಪು, ಹುಳಿ, ಖಾರ ಎಲ್ಲ ಸೇರಿಸ್ಕೊಳ್ಳಿ. ಕಾಯಿ ಜೊತೆಗೆ ನನಗೆ ಎಷ್ಟು ಬೇಕು ಅಷ್ಟು ಹಾಕಿದ್ದೀನಿ. ಬರೀ ನಾನು ಕಾಯಿ ಚಟ್ನಿ ಮಾಡ್ತಿದ್ದೀನಿ ಇವಾಗ ಸದ್ಯಕ್ಕೆ. ನೋಡಿ, ಚಟ್ನಿ ರೆಡಿಯಾಗಿದೆ. ಹೋಟೆಲ್ ಸ್ಟೈಲ್ ಕಾಯಿ ಚಟ್ನಿ. ಮತ್ತು ಹೋಟೆಲ್ಗಳಲ್ಲಿ ಮತ್ತು ನಾವು ಮದುವೆ ಮನೆ ಚೌಲ್ಟ್ರಿಗಳಲ್ಲೆಲ್ಲ ಕಲ್ಲು ರುಬ್ತೀವಲ್ಲ ಗ್ರೈಂಡ್ರಲ್ಲಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಅನ್ನೋದು ನನ್ನ ಒಂದು ಕೋಲ್ಡ್ ಪ್ರೆಸ್ಡ್ ಅಲ್ವಾ, ಆವಾಗ ಚೆನ್ನಾಗಿ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಅದರಲ್ಲೇ ಇರುತ್ತೆ ಅನ್ನೋದು. ಮಿಕ್ಸಿಲಿ ರುಬ್ಬಿದ್ರೆ ಒಂಥರ ಮಿಕ್ಸಿ ಹೊಡೆದು ಇದಾದಾಗ ಫ್ಲೇವರ್ ಹೊರಟೋಗ್ಬಿಡುತ್ತೆ. ನೀವು ಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಒಂದು ಒಗ್ಗರಣೆ ಹಾಕ್ಕೊಳ್ಳಂಗಿದ್ರೆ ಹಾಕ್ಬೋದು, ಒಂದು ಸಾಸಿವೆ ಒಗ್ಗರಣೆ. ಸಾಸಿವೆ ಒಂಚೂರು ಉದ್ದಿನ ಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಮುಳುಬಾಗ್ಲು ದೋಸೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಮುಳುಬಾಗ್ಲು ದೋಸೆ ಹಿಟ್ಟು, ಕೆಂಪು ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದು, ತುಪ್ಪ, ದೋಸೆ ಪಲ್ಯ, ದೋಸೆಗೆ ಬೇಕಾಗಿದ್ದಂಥ ಚಟ್ನಿ ಪುಡಿ, ಚಟ್ನಿ, ಸ್ವಲ್ಪ ಸಕ್ಕರೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀವಿ, ಅದಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ನೋಡಿ, ದೋಸೆ ಹಿಟ್ಟು ರೆಡಿ ಇದೆ. ಇದಕ್ಕೆ ನೋಡಿ, ಇಷ್ಟು ಗಟ್ಟಿ ಇರಬಾರ್ದು. ಇದಕ್ಕೆ ಫಸ್ಟ್ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಏನಕ್ಕೆ ಹಾಕ್ಕೊಳ್ತಾರೆ ಅಂದರೆ ಒಳ್ಳೆ ಕಲರ್ ಬರುತ್ತೆ ಮಸಾಲೆ ದೋಸೆ ಕಲರು, ಅದಕ್ಕೋಸ್ಕರ ಸಕ್ಕರೆ ಹಾಕ್ತಾರೆ. ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದಕ್ಕೆ ಸೋಡಾ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇದಕ್ಕೆ ನಾವು ಬೇಕಾದಂಥ ಪ್ರಮಾಣದಲ್ಲಿ ಉದ್ದಿನ ಬೇಳೆ, ಅವಲಕ್ಕಿ, ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಯಾವ ಸೋಡಾ ಹಾಕೋ ಅವಶ್ಯಕತೆಯೇ ಇಲ್ಲ. ಹೋಟ್ಲ್ಗಳಲ್ಲಿ ಸೋಡಾ ಹಾಕ್ತಾರೆ ಅನ್ನೋದು ಎಲ್ಲ ಸುಳ್ಳು. ಕರೆಕ್ಟಾಗಿ ಕ್ರಮದಿಂದ ಮಾಡೋರು ಸೋಡಾ ಉಪಯೋಗಿಸೋದಿಲ್ಲ. ಕರೆಕ್ಟಾಗಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಮೆಂತ್ಯದ ಪ್ರಮಾಣ ಕರೆಕ್ಟಾಗಿ ಹಾಕಿದ್ರೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ಕೋಬಾರ್ದು. ಇವಾಗ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ನಾನು ಮುಳುಬಾಗ್ಲು ದೋಸೆ ತವ ತಂದಿದ್ದೀನಿ. ನೀವು ಮನೇಲಿ ಯಾವುದಿದೆಯೋ ಅದರಲ್ಲೇ ಮಾಡ್ಕೋಬೋದು, ಏನು ತಪ್ಪಿಲ್ಲ. ದೋಸೆ ಹಾಕಿದ್ದೀನಿ. ಇದಕ್ಕೆ ಈಗಲೇ ಜಿಡ್ಡೇನೂ ಹಾಕಬಾರ್ದು, ಸ್ವಲ್ಪ ಅದು ಬೆಂದಂಗೆ ಆಗಲಿ ಆಮೇಲೆ ಹಾಕೋಣ. ಓಪನ್ ಮಾಡೋಣ. ಈಗ ಇದಕ್ಕೆ ತುಪ್ಪ ಹಾಕೋಣ. ಇದಕ್ಕೆ ತುಪ್ಪನೇ ಮೇಯ್ನು ಮುಳುಬಾಗ್ಲು ದೋಸೆಗೆ. ನೋಡಿ, ಜಿಡ್ಡು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಖಾರ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಪಲ್ಯ ಹಾಕ್ತಾ ಇದ್ದೀನಿ. ನೋಡಿ, ನೀವು ಬೇಕಾದ್ರೆ ತುಪ್ಪ ಅಥವಾ ಎಣ್ಣೆ ಕಮ್ಮಿನೇ ಉಪಯೋಗಿಸ್ಕೊಳ್ಳಿ ಮನೇಲಿ. ನಾನು ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಒಳ್ಳೆ ಮುಳುಬಾಗ್ಲು ಮಸಾಲೆ ದೋಸೆ, ಮಸಾಲೆ ದೋಸೆ. ನಾವು ಮಾಡಿರೋ ಪುಡಿ ಹಾಗೂ ಪಲ್ಯ. ಪಲ್ಯ ನೀವು ಯಾವ ತವಲ್ಲಿ ಬೇಕಾದ್ರೂ ಹಾಕೋಬೋದು.
ನಾನಿಲ್ಲಿ ಮುಳಬಾಗಲು ಅಂದ್ವ ಅದಕ್ಕೋಸ್ಕರ ಸೈಡಲ್ಲಿ ಬಾರ್ಡರ್ ಬಂದ್ರೆ ಮುಳಬಾಗಲು ದೋಸೆ ಅಂತಾರಲ್ಲ ಅದಕ್ಕೋಸ್ಕರ ಈ ತವಾಲಿ ಉಪಯೋಗಿಸ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮುಳಬಾಗಲು ದೋಸೆ ರೆಡಿಯಾಗಿದೆ. ಸ್ವಲ್ಪ ಒಳ್ಳೆ ಕಾಯಿ ಚಟ್ನಿ ಹಾಗೂ ಕೆಂಪು ಚಟ್ನಿ ಜೊತೆಗೆ ನೋಡಿ, ಒಳಗಡೆನೂ ಅಷ್ಟೇ ಕೆಂಪು ಚಟ್ನಿ ಹಾಕಿದ್ದೀನಿ, ಕಾಯಿ ಇದು ಪಲ್ಯನೂ ಹಾಕಿದ್ದೀನಿ ನೋಡಿ. ಇಲ್ಲೇ ಗರಿಗರಿ ಎಷ್ಟು ನೀಟಾಗಿ ಗೊತ್ತಾಗ್ತಿದೆ ಆ ಕಲರ್, ಒಂದೇ ಕಲರು. ಫಸ್ಟ್ ಇಲ್ಲಿಂದ ತಗೋಣ ತುಪ್ಪ ನೋಡಿ, ಗರಿಗರಿ ಆಗಿದೆಯಾ, ಒಳ್ಳೆ ದೋಸೆ. ತುಂಬ ಚೆನ್ನಾಗಿದೆ ಆ ಗರಿಗರಿ. ಆ ಕೆಂಪು ಚಟ್ನಿನೇ ನನಗೆ ತುಂಬ ಇಷ್ಟ ಆಗಿದೆ. ಇಷ್ಟರಲ್ಲಿ ದೋಸೆ ಜೊತೆಗೆ ಆ ಕೆಂಪು ಚಟ್ನಿ ಭಾಳ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಇದೇ ದೋಸೆಗೆ ನಾವು ಪುಡಿ ಮಾಡಿದ್ವಲ್ಲ, ಪುಡಿ ಹಾಕ್ಕೊಳ್ಳಿ, ಅದ್ರ ಮೇಲೆ ಪಲ್ಯ ಹಾಕ್ಕೊಳ್ಳಿ, ಬೇಕಾದ್ರೆ ಈ ಕೆಂಪು ಚಟ್ನಿ ಸ್ವಲ್ಪ ಸೇರಿಸ್ಕೊಳ್ಳಿ, ಭಾಳ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮಾಸ್ಟರ್ ಆಫ್ ಆಲ್ ಅಲ್ಲ ನಾನು, ಜಾಕ್ ಆಫ್ ಆಲ್ ಎಲ್ಲ ವಿಷಯದ ಗೊತ್ತಿದೆ, ಆದರೆ ಆ ಮಾಸ್ಟರ್ಸ್ ಥರ ಮಾಡೋಕ್ಕೆ ಬರದೇ ಇರ್ಬೋದು, ಆ ಸೈಡ್ ಬಾರ್ಡ್ರಲ್ಲ. ಇನ್ನೂ ಹೆಚ್ಚು ಬಟ್ ಕ್ರಮ ಇದೇನೆ. ಮುಳಬಾಗಲು ದೋಸೆ ಏನು ಕ್ರಮ ಬೇಸ್ ಎಲ್ಲ ಹೇಳೋದ್ನಲ್ಲ, ಇದೇ ಕ್ರಮನೇ. ಲಾಸ್ಟಿಗೆ ಆಲ್ಟ್ ಇದೆಯಲ್ಲ ಮಾಸ್ಟರ್ ಆಲ್ಟು, ಆ ಮುಳುವಾಗಲು ದೋಸೆ ಮಾಡೋ ಆಲ್ಟು, ಅದನ್ನು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀನಿ. ನೀವು ಮನೇಲಿ ಪ್ರಾಕ್ಟೀಸ್ ಮಾಡಿ, ಒಂದಲ್ಲ ಒಂದು ದಿವಸ ಪರ್ಫೆಕ್ಷನ್ ಆಗೇ ಆಗ್ತೀವಿ ಲೈಫಲ್ಲಿ.